ಅತ್ಯಂತ ಭಾಷೆಗಳು ಹೋಗಿದೆ ಅಕ್ಕಾಡಿಯನ್ನು ಬ್ಯಾಬಿಲೋನಿಯನ್ನು ಈಜಿಪ್ಷಿಯನ್ನು ಯಾವ ಭಾಷೆನೂ ಇಲ್ಲ ಇವತ್ತು ಕನ್ನಡ ಉಳ್ಕೊಂಡಿದೆ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕು ಅಂದ್ರೆ ಏನಕ್ಕೆ ಹೆಮ್ಮೆ ಪಡಬೇಕು ಸರ್ ಕನ್ನಡಿಗರಾಗಿ ಯಾಕೆ ಹೆಮ್ಮೆ ಪಡಬೇಕು ಅಂತ ಹೇಳ್ತಂದ್ರೆ ಈ ನಾಡಲ್ಲಿ ಹುಟ್ಟೋದೇ ಒಂದು ಪುಣ್ಯ ಕನ್ನಡದಲ್ಲಿರ್ತಕ್ಕಂಥ ಭಾಷೆ ಕಾದಂಬರಿಗಳು ಕೃತಿಗಳು ಏನಿದೆ ಒಂದು ವೇಳೆ ಏನಾದರೂ ಬೇರೆ ಭಾಷೆಯಲ್ಲಿ ಮುಖ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ರಚನೆ ಆಗಿದ್ರೆ ಒಂದು ಹತ್ತು ನೊಬೆಲ್ ಪಾರಿತೋಷಕ ಸಿಗ್ತಾ ಇತ್ತು ನನಗೆ ಒಂದು ಎರಡು ಮೂರು ಅಲ್ಲ ಹತ್ತಾದರೂ ಸಿಗ್ತಾ ಇತ್ತು ಬಿ ಅವರ ಕಗ್ಗದ ಹಾಗೆ ಮತ್ತೊಂದು ಕೃತಿ ತೋರಿಸಿ ನೋಡೋಣ ಸಮಕಾಲೀನ ಭಾರತೀಯ ಭಾಷೆಗಳಲ್ಲಿ ಕಾರಂತರ ಮರಳಿ ಮಣ್ಣಿಗೆ ಕುವೆಂಪು ಅವರ ಮಲಗಳಲ್ಲಿ ಮದುಮಗಳು ಈ ರೀತಿಯಾದ ಕೃತಿಗಳು ಎಲ್ಲಾದರೂ ಉಂಟ ಬೇರೆ ಭಾಷೆಯಲ್ಲಿ ದೊಡ್ಡ ಅದ್ಭುತ ಒಂದು ಹೇಳ್ತೇನೆ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಒಂದು ಅದ್ಭುತ ಕನ್ನಡದಲ್ಲಿದೆ ಕುಮುದೆ ಎಂದು ಒಬ್ಬ ಜೈನ ಕವಿ ಕ್ರಿಸ್ತ ಶಕ ಎಂಟನೇ ಶತಮಾನಕ್ಕೆ ಸೇರಿದವನು ಇವನು ಅಂಕಲಿಪಿಯಲ್ಲಿ ಒಂದು ಮಹಾಕಾವ್ಯ ಬರೆದಿದ್ದಾನೆ ಅಂಕಲಿಪಿ ಅಂದರೆ ಏನು ನಾವೆಲ್ಲ ಬರಿಬೇಕಾದ್ರೆ ಅಕ್ಷರಗಳನ್ನ ಬಳಸ್ತೇವೆ ಕಾಕಾ ಕಿ ಕಿ ಆ ಇ ಎಲ್ಲ ವರ್ಣಮಾಲೆಯನ್ನ ಬಳಸಿ ಬರೀತೇವೆ ಆದ್ರೆ ಕುಮುದೆಯಂದು ಅಂಕೆಗಳನ್ನ ಬರೀತಾನೆ ಎರಡು ಮೂರು ಐದು ಆರು ಏಳು ಎಂಟು ಹತ್ತು ಹನ್ನೆರಡು ಹೀಗೆ ಹ್ಮ್ ಇಡೀ ಕಾವ್ಯ ಪೂರ್ತಿ ಅಂಕಿಗಳೇ ಅರೆ ಅಂತ ಹೇಳ್ಬೇಡಿ ಇದು ಸತ್ಯ ಇದು ಅರವತ್ನಾಲ್ಕು ಮನೆಗಳು ಇದೆ ಇವತ್ತಿಗೂ ಇದೆ ಅರವತ್ನಾಲ್ಕು ಮನೆಗಳು ಆ ಅರವತ್ನಾಲ್ಕು ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಖ್ಯೆ ಬರೀತಾ ಹೋಗ್ತಾನೆ ನೀವು ಈ ಕಾವ್ಯವನ್ನ ಓದಬೇಕು ಅಂದ್ರೆ ಒಂದೊಂದು ಅಂಕೆ ಇರುವ ಕಡೆ ಒಂದೊಂದು ಅಕ್ಷರವನ್ನ ಹಾಕ್ಬೇಕು ಆ ಅಕ್ಷರವನ್ನ ಹಾಕಿದ್ರೆ ಮೂಲ ಕಾವ್ಯವನ್ನ ಓದಬಹುದು ಮೂಲ ಕಾವ್ಯ ಇರೋದು ಅಚ್ಚ ಕನ್ನಡದಲ್ಲಿ ವಿಶೇಷ ಏನು ಅಂದ್ರೆ ಆ ಮೊದಲನೇ ಸಾಲು ಇದೆಯಲ್ಲ ಮೇಲಿಂದ ಕೆಳಕ್ಕೆ ನೀವು ಓದ್ಕೊಂಡು ಬಂದ್ಬಿಟ್ರೆ ತಮಿಳಲ್ಲಿ ಕಾವ್ಯ ಓದ್ಬೋದು ವಾ ಎರಡನೇ ಸಾಲು ಅಂದ್ರೆ ತೆಲುಗು ಮೂರನೇ ಸಾಲು ಅಂದ್ರೆ ಮರಾಠಿ ನಾಲ್ಕನೇ ಸಾಲು ಐದನೇ ಸಾಲು ಆರನೇ ಸಾಲು ಹೀಗೆ ಅಡ್ಡಡ್ಡ ಓದಿದ್ರೆ ಸುಮಾರು ಐನೂರು ಭಾಷೆಗಳಲ್ಲಿ ಓದಬಹುದು ಒಂದೇ ಕಾವ್ಯವನ್ನು ಇಟ್ಸ್ ಅ ಮಾಸ್ಟರ್ ಪೀಸ್ ಈ ತರದ್ದು ಕೃತಿ ಮತ್ತೊಂದು ಇಲ್ಲವೇ ಇಲ್ಲ ಜಗತ್ತಲ್ಲಿ ಎಲ್ಲುವೆ ಅದು ಕನ್ನಡದಲ್ಲಿ ಇದನ್ನ ಈವತ್ತೂ ಬಿಡಿಸಕ್ಕಾಗಿಲ್ಲ ನಮಗೆ ಮೊದಲ ಒಂದ್ ಎರಡು ಅಧ್ಯಾಯಗಳನ್ನು ಅಷ್ಟೇ ಇನ್ನು ಉಳಿದ ಏನಿದೆ ಉಳಿದ ಅಧ್ಯಾಯಗಳು ಬಿಡಿಸುವ ಪ್ರಯತ್ನ ಇದೆ ಯಾಕಂದ್ರೆ ಯಾವ ಅಂಕೆನಲ್ಲಿ ಯಾವ ಅಕ್ಷರ ಬರಬೇಕೋ ಗೊತ್ತಿಲ್ಲ ನಮಗೆ ಈ ತರಹ ಒಂದು ಕೃತಿ ಇರಬಹುದು ಅಂತ ಕಲ್ಪಿಸ್ಕೊಳ್ಲಿಕ್ಕಾದ್ರೂ ಸಾಧ್ಯ ಇದೆಯಾ ವಾಹ್ ನೀವು ಏನ್ ಕೇಳಿ ರಾಮಾಯಣ ಕೇಳಿ ಮಹಾಭಾರತ ಕೇಳಿ ಜೈನ ಕಾವ್ಯ ಕೇಳಿ ಬೌದ್ಧ ಕಾವ್ಯ ಕೇಳಿ ಖಗೋಳಶಾಸ್ತ್ರ ಕೇಳಿ ವೈದ್ಯಕೀಯ ಕೇಳಿ ಪಶುವೈದ್ಯಕೀಯ ಕೇಳಿ ಕೃಷಿ ಕೇಳಿ ಜ್ಯೋತಿಷ್ಯ ಕೇಳಿ ಎಲ್ಲ ವಿಚಾರಗಳು ಉಂಟು ಅದೊಂದು ವಿಶ್ವಕೋಶದ ಹಾಗೆ ಎನ್ಸೈಕ್ಲೋಪೀಡಿಯಾ ಥರ ಆಕೃತಿ ವಾವ್ ವ್ ನಾನು ಹೆಮ್ಮೆ ಪಡಬಾರ್ದ ಕನ್ನಡಿಗ